ಕಾರ್ಗಿಲ್ ಯುದ್ಧದಲ್ಲಿ ತನ್ನ ಪಾತ್ರವನ್ನ ಪಾಕಿಸ್ತಾನ ಕೊನೆಗೂ ಒಪ್ಪಿಕೊಂಡಿದೆ. ಪಾಕ್ ಸೇನೆಯಿಂದ ಅಧಿಕೃತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. 25 ವರ್ಷಗಳ ಬಳಿಕ ಮೊದಲ ಬಾರಿಗೆ ಪಾಕಿಸ್ತಾನ ಸೇನೆ ಸತ್ಯವನ್ನು ಒಪ್ಪಿಕೊಂಡಿದೆ. ಇದುವರೆಗೂ ಕೂಡ ತನ್ನ ನೇರ ಭಾಗಿತ್ವವನ್ನು ಪಾಕಿಸ್ತಾನ ಸೇನೆ ನಿರಾಕರಿಸ್ತಾ ಇತ್ತು. ಆದರೀಗ ಪಾಕ್ ಸೇನೆಯ ಹೇಳಿಕೆ ಏನಿದೆ ಅದು ಎಕ್ಸ್ನಲ್ಲಿ ಸಂಚಲನವನ್ನು ಮೂಡಿಸಿರುವಂಥದ್ದು. 1999 ಕಾರ್ಗಿಲ್ ಯುದ್ಧ ನಡೆದು 25 ವರ್ಷಗಳ ನಂತರ ಪಾಕಿಸ್ತಾನ ಸೇನೆ ಮೊದಲ ಬಾರಿಗೆ ಭಾರತದೊಂದಿಗೆ ಮರಣಾಂತಿಕ ಸಂಘರ್ಷದಲ್ಲಿ ತನ್ನ ಪಾಲ್ಗೊಳ್ಳುವಿಕೆಯನ್ನು ಒಪ್ಪಿಕೊಂಡಿರುವಂಥದ್ದು. ಶುಕ್ರವಾರ ರಕ್ಷಣಾ ದಿನದ ಭಾಷಣದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಏನಿದ್ದಾರೆ, ಇವರೇ ಈ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪಾಕ್ ಸೇನೆ ಬಹಿರಂಗವಾಗಿ ತನ್ನ ಪಾಲ್ಗೊಳ್ಳುವಿಕೆಯನ್ನು ಈಗ ಒಪ್ಪಿಕೊಂಡಿದೆ. ಸಾಮಾಜಿಕ ಮಾಧ್ಯಮದಲ್ಲೂ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕುವ್ವತೋ ಔರ್ ದುಶ್ಮನೋ ಕಾ ಡಟ್ ಕರ್ ಮುಕಾಬಲಾ ಕಿಯಾ. ಯಕೀನನ್ ಪಾಕಿಸ್ತಾನಿ ಕೌಮ್ ಏಕ್ ಜರ್ರಿ ಔರ್ ಬಹಾದುರ್ ಕೌಮ್ ಹೈ ಜೋ ಆಜಾದಿ ಕಿ ಅಹಮಿಯತ್ ಕೋ ನಿಭಾನಾ ಔರ್ ಇಸ್ಕಿ ಕೀಮತ್ ಚುಕಾನಾ ಅಹ್ಸನ್ ತರೀಕೆ ಸೆ ಜಾನ್ತಿ ಹೈ. 1948 1965 1971 ಯಾ ಕಾರ್ಗಿಲ್ ಕಿ ಪಾಕ್ ಭಾರತ್ ಚಂಗೆ ಹೋಂ ಯಾ ಸಿಯಾಚಿನ್ ಕಾ ಮಹಾಜ್ ಹಜಾರೋ ಶುಹದಾ ವತನ್ ಕಿ ಸಲಾಮತಿ ಔರ್ ಹುರ್ಮತ್ ಕಿ ಖಾತಿರ್ ಕುರ್ಬಾನ್ ಹುಯೇ. ದಹಶತ್ಗರ್ದಿ ಕೆ ಖಿಲಾಫ್ ತವೀದ್ ಔರ್ ಸಬರ್ ಆಜ್ಮಾ ಗೈರ್ ರವಾಯತಿ ಜಂಗ್ ಮೇ ಕುರ್ಬಾನಿಯೋ ಕಾ ಸಿಲ್ಸಿಲಾ ಆಜ್ ಬಿ ಜಾರಿ ಹೈ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ನೋಡ್ತಾ ಇದ್ದೀವಿ, ಪಾಕಿಸ್ತಾನ ಯಾವುದೇ ವಿಷಯದಲ್ಲಾದರೂ ಕೂಡ ನವರಂಗಿ ನಾಟಕ ಆಡೋದರಲ್ಲಿ ಎತ್ತಿದ ಕೈ. ಈ ಕಾರ್ಗಿಲ್ ಯುದ್ಧದಲ್ಲೂ ಕೂಡ, ಯುದ್ಧದ ಸಂದರ್ಭದಲ್ಲೂ ಕೂಡ, ತಾನು ಸೋತ್ ಹೋದ ಮೇಲೂ ಕೂಡ ತನ್ನ ನೇರ ಭಾಗಿತ್ವ ಇದರಲ್ಲಿ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಷ್ಟು ದಿನ ವಾಚ್ಕೊಂಡು ಬಂದಿತ್ತು. ಆದರೆ ಈಗ ಸದ್ಯಕ್ಕೆ ಕಾರ್ಗಿಲ್ ವಿಷಯದ ಬಗ್ಗೆ ಚರ್ಚೆ ಆಗಿದೆ. ಹೌದು, ಕಾರ್ಗಿಲ್ ಯುದ್ಧದಲ್ಲಿ ನಾನು ನೇರವಾಗಿ ಭಾಗಿಯಾಗಿದ್ದೆ ಅನ್ನೋ ಒಂದು ಧಾಟಿಯಲ್ಲೇ ಈಗ ಸೇನಾ ಮುಖ್ಯಸ್ಥರು ಮಾತನಾಡಿದ್ದಾರೆ. ಸದ್ಯಕ್ಕೆ ಸಂಪೂರ್ಣವಾದಂತಹ ಹೇಳಿಕೆಯನ್ನು ಕಂಪ್ಲೀಟ್ ಆಗಿ ಅವಲೋಕಿಸೋದಾದರೆ ಯಾವ ರೀತಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ವಿಶ್ವನಾಥ್, ಪಾಕಿಸ್ತಾನ ಈ ವಿಚಾರದಲ್ಲಿ ಅಂತಲ್ಲ, ಕೇವಲ ಹಲವಾರು ಸಂದರ್ಭದಲ್ಲಿ ಭಾರತದ ವಿರುದ್ಧ ಕೂಡ ತನ್ನ ಆರೋಪವನ್ನು ಮುಂದುವರಿಸ್ತಾ ಬರ್ತಾ ಇದೆ. ಯಾವಾಗ್ಲೂ ಕೂಡ ಭಾರತದ ಮೇಲೆ ಆರೋಪವನ್ನು ಮಾಡುತ್ತೆ, ಭಯೋತ್ಪಾದನೆಗೆ ತಾವು ಬೆಂಬಲ ಕೊಡಲ್ಲ ಅಂತ ಹೇಳುತ್ತೆ. ವಿಶ್ವಸಂಸ್ಥೆಯಲ್ಲಿ ನಡೆಯುವಂತಹ ಸಭೆಯಲ್ಲೂ ಕೂಡ ಅದೇ ರೀತಿಯ ಮಾತುಗಳನ್ನು ಹೇಳಿ ಹಲವು ಬಾರಿ ಮುಜುಗರಕ್ಕೆ ಈಡಾದಂತಹ ಪ್ರಸಂಗ ಕೂಡ ನಡೆದಿದೆ. ಬೇರೆ ಬೇರೆ ದೇಶಗಳಿಂದಲೂ ಸಹಿತ ಪಾಕಿಸ್ತಾನದ ನಿಜಬಣ್ಣ ಏನು ಅನ್ನೋದು ಗೊತ್ತಾಗಿದೆ. ಮಾತಾಡಿರುವಂತಹ ಮುಖಂಡರುಗಳೇ ಬಹಿರಂಗ ಪಡಿಸಿದ್ದಾರೆ. ಈಗ 25 ವರ್ಷಗಳ ನಂತರದಲ್ಲಿ ಪಾಕಿಸ್ತಾನದ ಇನ್ನೊಂದು ಒಂದು ಅಸತ್ಯದ ವಿಚಾರ ಬಹಿರಂಗವಾಗಿದೆ, ಬೆಳಕಿಗೆ ಬಂದಿದೆ. ಇದುವರೆಗೂ ಕಾರ್ಗಿಲ್ ಯುದ್ಧದಲ್ಲಿ ತಾನು ಪಾಲ್ಗೊಂಡೇ ಇಲ್ಲ, ನೇರವಾಗಿ ಪಾಕಿಸ್ತಾನದ ಸೇನೆ ಅದರಲ್ಲಿ ಶಾಮೀಲಾಗಿಯೇ ಇಲ್ಲ ಅನ್ನುವಂಥ ವಾದವನ್ನು ಅದು ಮುಂದಿಟ್ಕೊಂಡು ಬರ್ತಾ ಇತ್ತು. ಆವತ್ತಿನ ಸಂದರ್ಭದಲ್ಲಿ ಯುದ್ಧ ನಡೆದಾಗ ಅಂದ್ರೆ 1999 ಮೇ 3 ಜುಲೈ 26 3 ತಿಂಗಳ ಕಾಲ ಯುದ್ಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಸುಮಾರು 3,000-4,000 ಹೆಚ್ಚು ಸೇನೆಯ ಯೋಧರೆಲ್ಲರೂ ಕೂಡ ಅಲ್ಲಿ ಮೃತಪಟ್ಟಿರ್ತಾರೆ. ಅಂಥವ್ರನ್ನ ಅವಾಗ ವಾಪಸ್ ಕೊಡುವಂತ ಸಂದರ್ಭದಲ್ಲಿ ಭಾರತದ ಸೇನೆಯವರು ವಾಪಸ್ ಪಾಕಿಸ್ತಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ಕೊಡುವಂತ ಸಂದರ್ಭದಲ್ಲಿ ಸಹಿತ ನಮಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟಿತ್ತು. ಬೇಜವಾಬ್ದಾರಿಯಲ್ಲಿ ನಡ್ಕೊಂಡಿತ್ತು. ಕಾರಣ ಏನಂತಂದ್ರೆ ಯುದ್ಧದಲ್ಲಿ ತಾವು ಪಾಲ್ಗೊಂಡಿದ್ದೀವಿ ಅಂತೇಳಿ ಒಪ್ಕೊಂಡಂಗಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವತ್ತು ಕೂಡ ಇದೇ ರೀತಿಯ ನಡೆಯನ್ನ ತೋರಿತ್ತು. ಆದ್ರೆ ಇವತ್ತು ಪಾಕಿಸ್ತಾನದ ಸೇನಾ ಕಚೇರಿಯಲ್ಲಿ, ಸೇನಾ ಮುಖ್ಯ ಕಚೇರಿಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಅಲ್ಲಿನ ಆರ್ಮಿ ಚೀಫ್ ಅಸೀಮ್ ಮುನೀರ್ ಮಾತಾಡ್ತಾ ಹೇಳ್ತಾರೆ, ಪಾಕಿಸ್ತಾನ ಭಾರತ ಯುದ್ಧ ನಡೆದಂತ ಸಂದರ್ಭದಲ್ಲಿ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹಲವಾರು ಸೈನಿಕರು, ನಮ್ಮ ಸೈನಿಕರು ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅನ್ನೋಂತ ಮಾತನ್ನ ಅದೇ ಒಂದು ಈ ಒಂದು ಇದರಲ್ಲಿ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹೇಳ್ತಾರೆ. ಇದರಿಂದಾಗಿ ಪಾಕಿಸ್ತಾನದ ಮುಖವಾಡ ಏನು ಅನ್ನೋದು ಸ್ಪಷ್ಟವಾಗಿ ಬಹಿರಂಗ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ಚೀಫ್ ಆಗಿದ್ದಂಥವ್ರು ಅಲ್ಲಿ ಮುಷರಫ್ ಇದ್ರು, ಶರೀಫ್ ಪ್ರಧಾನಿಯಾಗಿದ್ರು. ಮುಷರಫ್ ನಂತರದಲ್ಲಿ ಪಾಕಿಸ್ತಾನದ ಪ್ರಧಾನಿ ಕೂಡ ಆಗ್ತಾರೆ. ಅಂದ್ರೆ ಅಲ್ಲಿ ಸೇನೆಯ ಹಿಡಿತದಲ್ಲೇ ಎಲ್ಲವೂ ಇರುತ್ತೆ, ಸೇನೆ ಹೇಳ್ದಾಗೆ ಕೇಳ್ಕೋಬೇಕಾಗತ್ತೆ. ಪಾಕಿಸ್ತಾನದ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ತಮ್ಮ ಹೇಳಿಕೆಯನ್ನ ನೇರವಾಗಿ ದಾಖಲಿಸಲಿಕ್ಕೆ ಸೇನೆ ಮುಖ್ಯಸ್ಥರು ಕೊಡಲ್ಲ ಅಲ್ಲಿ. ಆದ್ರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಸಹಿತ ತನ್ನ ಯೋಧರು ಅವತ್ತು ಮೃತಪಟ್ಟರು ಅದನ್ನ ಒಪ್ಕೊಳ್ಳದೇನೆ ತಾನು ಯುದ್ಧದಲ್ಲಿ ಭಾಗಿಯಾಗಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಳ್ತಾನೆ. ಕಾಲ ಕಳೀತಾ ಬಂದಿತ್ತು. 25 ಬಳಿಕ ಪ್ರಪಂಚಕ್ಕೆ ಪಾಕಿಸ್ತಾನ ಅಂದ್ರೆ ಏನು ಅನ್ನೋದು ಮತ್ತೊಮ್ಮೆ ತೋರ್ಪಡಿಸ್ಕೊಟ್ಟಂಗಾಗಿದೆ. ಇಡೀ ವಿಶ್ವವೇ ಪಾಕಿಸ್ತಾನವನ್ನ ಭಯೋತ್ಪಾದನಾ
ಕೇಂದ್ರ ಅಂತ ಹೇಳಿ ಒಪ್ಕೊಳ್ತಾ ಇದೆ, ಅದೇ ರೀತಿಯಲ್ಲಿ ಮಾತಾಡುತ್ತೆ ಕೂಡ. ಅದಕ್ಕೆ ಇನ್ನಷ್ಟು ಪುಷ್ಟಿ ನೀಡುವ ಹಾಗೆ ಪಾಕಿಸ್ತಾನ ನಡ್ಕೊಳ್ತಾನೆ ಹೋಗುತ್ತೆ. ವಿಶ್ವನಾಥ್, ನಾವು ಮೊನ್ನೆ ನಡೆದಂತ ಏರ್ ಸ್ಟ್ರೈಕ್ ಅನ್ನು ಕೂಡ ನೋಡಬಹುದು. ಕಳೆದ ಒಂದು ಕೆಲವೇ ವರ್ಷಗಳಲ್ಲಿ, ಬೆಳವಣಿಗೆ ವರ್ಷಗಳಲ್ಲಿ ಹಿಂದೆ ನಡೆದಂತ ಏರ್ ಸ್ಟ್ರೈಕ್ ನಲ್ಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ್ಲೂ ಸಹಿತ ಪಾಕಿಸ್ತಾನ ತನ್ನ ಮೇಲೆ ಯಾವುದೇ ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ಲ, ನಮ್ಮ ಸೇನೆಯವರು ಅದ್ರಲ್ಲಿಲ್ಲ, ಈ ರೀತಿಯ ಹೇಳಿಕೆಗಳನ್ನೇ ಕೊಟ್ಕೊಳ್ತಾ ಬಂತು. ಪಾಕಿಸ್ತಾನ ಭಾರತದ ಮೇಲೆ ಹಲವಾರು ಬಾರಿ ಸಂಚು ರೂಪಿಸಿ ಭಯೋತ್ಪಾದಕರ ಬೆಂಬಲದ ಜೊತೆಯಲ್ಲಿ ಪಾಕಿಸ್ತಾನ ಸೇನೆಯೇ ಹಲವಾರು ದುಷ್ಕೃತ್ಯಗಳನ್ನು ನಡೆಸಿದ್ರು, ಪಾಕಿಸ್ತಾನ ಸೇನೆ ಇದರಲ್ಲಿ ಇಲ್ಲ, ಯಾವುದೇ ರೀತಿಯ ಪಾತ್ರ ಇಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ಬರ್ತಾ ಇದೆ. ಆದ್ರೆ ಅಲ್ಲಿನ ಭಯೋತ್ಪಾದಕರಿಗೆ ಎಲ್ರಿಗೂ ಕೂಡ ಪಾಕಿಸ್ತಾನ ಸೇನೆಯೇ ಅಲ್ಲಿ ತರಬೇತಿಯನ್ನ ನೀಡುತ್ತೆ ಅನ್ನೋದು ಹಲವು ಬಾರಿ ಸಾಬೀತಾಗಿದೆ. ಇಂತಹ ಘಟನೆಗಳಿಂದ ಪಾಕಿಸ್ತಾನ ಈ ರೀತಿಯಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡ ನಂತರದಲ್ಲಿ ಇದು ಮತ್ತೊಮ್ಮೆ ಜಗತ್ತಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಪಾಕಿಸ್ತಾನ ಅಂದ್ರೆ ಭಯೋತ್ಪಾದಕರ ತಾಣ, ಪಾಕಿಸ್ತಾನ ಅಂದ್ರೆ ಅತ್ಯಂತ ಸುಳ್ಳು ಹೇಳುವಂತಹ ಅಲ್ಲಿನ ಜನ ಅಥವಾ ಅಲ್ಲಿನ ಮುಖ್ಯಸ್ಥರು, ಇಂತಹ ಮುಖ್ಯಸ್ಥರು ಸುಳ್ಳು ಹೇಳುವಂತವರು. ಪಾಕಿಸ್ತಾನ ಸೇನೆ ಯಾವತ್ತೂ ಸಹಿತ ಇಂತಹ ದುಷ್ಕೃತ್ಯಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ತಾನು ಯುದ್ಧದಲ್ಲಿ ನೇರವಾಗಿ ಶಾಮೀಲಾಗಿದ್ರು ಅದನ್ನು ಒಪ್ಕೊಳ್ಳುವಂತ ಮನಸ್ಥಿತಿ ಪಾಕಿಸ್ತಾನದ ಅಲ್ಲ ಅನ್ನೋದು ಇವತ್ತಿನ ಒಂದು ಅಲ್ಲಿನ ಆರ್ಮಿ ಚೀಫ್ ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಶ್ವನಾಥ್, ಧನ್ಯವಾದ ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇಡೀ ವಿಶ್ವದ ಮುಂದೆಯೇ ಈಗ ಪಾಕಿಸ್ತಾನ ಒಂದು ವಿಧದಲ್ಲಿ ಬೆತ್ತಲಾಗಿರುವಂಥದ್ದು. ಯಾಕಂತಂದರೆ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗಲೂ ಕೂಡ ನಮ್ಮ ಮೇಲೆ, ನಮ್ಮ ಅಡುಗುತಾನಗಳೇನಿದೆ ಅವ ಯಾವುದ್ರ ಮೇಲೂ ಕೂಡ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿತ್ತು. ಅದಾದ ಮೇಲೆ 25 ವರ್ಷಗಳಾಯಿತು ಕಾರ್ಗಿಲ್ ಯುದ್ಧ ನಡೆದು, ಇಲ್ಲಿವರೆಗೂ ಕೂಡ ಪಾಕಿಸ್ತಾನ ಈ ಒಂದು ಜಟ್ಟಿ ಮಂಡಗೆ ಬಿದ್ದು ಮೀಸೆ ಮಣ್ಣಾದ್ರೂ ಕೂಡ, ಅಂದರೆ ಮೀಸೆ ಮಣ್ಣಾದ್ರೂ ಕೂಡ ಏನೋ ಆಗಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಒಂದು ಏನು ಗಾದೆ ಇದೆಯಲ್ಲ, ಆ ಲೆಕ್ಕಾಚಾರದಲ್ಲಿ ಇದ್ದಂತಹ ಪಾಕಿಸ್ತಾನ ಸದ್ಯಕ್ಕೆ ಈಗ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.